ಈಶ್ವರ್ ಖಂಡ್ರೆಯವರು ನಿಮ್ದು ಇದೇ ಇಲ್ಲ ಸರ್, ಈಶ್ವರ್ ಖಂಡ್ರೆಯವ್ರದ್ದು ಇದೇ ಇದೆ. ಈಶ್ವರ್ ಖಂಡ್ರೆಯವ್ರದ್ದು ಲೈನ್ ತಾಗಿ 5 ಜನ ಸತ್ತು ಹೋಗಿದ್ದಾರೆ ಅನ್ನೋದಿದೆ ಅಲ್ವಾ, ನಿಮ್ದು ಇದೆ? ಹೌದು ಸರ್. ಈಗ ನಮ್ಮಲ್ಲಿ ನನ್ನ ಕ್ಷೇತ್ರದಲ್ಲಿ ಇವತ್ತು ಸುಮಾರು ಜನ 5 ಜನ ಅಂತ 5 ಜನ ಇನ್ನೊಬ್ಬಂದು ಇವತ್ತು ಬಂದಿದೆ ಲಿಸ್ಟ್ ಅಲ್ಲಿ ಹೆಸರು ಕೊಟ್ಟಿದ್ದೇನೆ. ಇವತ್ತೊಬ್ಬ ತಂತಿ ತಗಲಿ ಮೇಲಿನಿಂದ ತಂತಿ ಕೆಳಗೆ ಕಡ್ದು ಬಿದ್ದು ಸಾಯ್ತಾರೆ ಅಂದ್ರೆ ಮನುಷ್ಯರ ಜೀವಕ್ಕೆ ಬೆಲೆನೇ ಇಲ್ವಾ? ಪರಿಹಾರ ಏನೋ ಒಂದು ಆಕಸ್ಮಿಕ ಆಗಿದೆ, ಅದಕ್ಕೆ ರಕ್ಷಣೆ ಬೇಕು. ಆಕಸ್ಮಿಕವಾಗಿ ಒಂದು ಆಗಿದೆ ಈಶ್ವರ್. ಅಲ್ಲ ಮಾನ್ಯ ಸಭಾಧ್ಯಕ್ಷರೇ ಕೇಳಿ, ಇಲ್ಲಿ ಆ ಭಾಗದಲ್ಲಿ ಇನ್ನೂ ಹೆಜಾರ್ಡಸ್ ಲೈನ್ಸ್ ಇದೆ, 50 ವರ್ಷ ಕೆಳಗಿಂದ ಕಂಡಕ್ಟರ್ಸ್ ಇದೆ, ಆ ಕಂಡಕ್ಟರ್ಸ್ ಬದಲಿ ಮಾಡಬೇಕು, ಸೇಫ್ಟಿ ಆಗಿರ್ಬೇಕು ಅಂತ ಹೇಳಿ ಪ್ರಸ್ತಾವನೆಗಳು ಹೋಗಿದೆ. ಈಗ ಏನ್ ಮಾಡ್ಬೇಕು ಹೇಳ್ರಿ? ಇವರಿಗೆ ಪರಿಹಾರ ಕೊಟ್ಟು ಯಾರು ತಪ್ಪಿದೆ? ನಿರ್ಲಕ್ಷ್ಯ ಯಾರು ಮಾಡಿದೆ? ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ. ಓಕೆ, ಸುನಿಲ್ ಕುಮಾರ್ ಪರಿಹಾರ ಕೊಟ್ಟಿಲ್ಲ. ಓಕೆ, ಕೇಳೋಣ, ಸಚಿವರು ಇದ್ದಾರೆ ಇಲ್ಲಿ, ಕೇಳೋಣ. ಸುನಿಲ್ ಕುಮಾರ್, ಸರ್ಕಾರ ಇದ್ರೇನು ಹೋದ್ರೇನು? ಆಕಸ್ಮಿಕವಾಗಿ ತಂತಿ ಕಟ್ಟಾಗಿ ಏನ್ ಅವಘಡ ಆಗಿದೆ ಅನ್ನೋದನ್ನ ಒಂದ್ ನಿಮಿಷ ಕೇಳ್ರಿ, ಒಂದ್ ನಿಮಿಷ. ಆಕಸ್ಮಿಕವಾಗಿ ತಂತಿ ಅವಘಡದಿಂದ ತೀರ್ಕೊಂಡಿದ್ದಾರೆ ಎನ್ನುವಂತದನ್ನ ಇವತ್ತು ಸದನದ ಗಮನಕ್ಕೆ ತಂದಿದ್ದಾರೆ. ನಾನು ತಕ್ಷಣ ಅಧಿಕಾರಿಗಳ ಜೊತೆಗೆ ವರದಿಯನ್ನು ತೆಗೆದುಕೊಂಡು ಯಾರಿಗೆ ಆ ರೀತಿ ಅವಘಡದಿಂದ ಸಾವನ್ನಪ್ಪಿದರೆ ನಮ್ಮ ಇಲಾಖೆಯಿಂದ ಅವರಿಗೆ ಪರಿಹಾರವನ್ನು ತೆಗೆದುಕೊಳ್ಳುವಂತ ಎಲ್ಲ ಕ್ರಮವನ್ನು ಕೈಗೊಳ್ಳುತ್ತೇವೆ. ನಾನು ಸಂಜೆ ಒಳಗೆ ನಿಮ್ ಗಮನಕ್ಕೆ ತಗೊಂಡು. ಓಕೆ, ಅವ್ರು ಇನ್ನೊಂದು ಹೇಳಿದ್ರು, ಲೈನ್ ಎಲ್ಲ ಸ್ವಲ್ಪ ಹಳೇದಿದೆ ಅದು ಇದು, ಅದನ್ನೆಲ್ಲ ನೋಡಿಸಿ ಒಂದ್ ಸ್ವಲ್ಪ. ಏನಾದ್ರೆ ಗಮನಕ್ಕೆ ತರಲಿ ಅದನ್ನ ನೀವು ಒಂದ್ ನಿಮಿಷ, ಲೈನ್ ಇಂದು ನೀವು ಅವ್ರ ಗಮನಕ್ಕೆ ತಗೊ ಬನ್ನಿ, ಅದ್ ಎಲ್ಲೆಲ್ಲ ಲೈನ್ ಹೀಗಿದ್ದೆಲ್ಲ ಇದೆ ಅಂತ. ಅವರು ಅದನ್ನ ಕ್ರಾಸ್ ಚೆಕ್ ಮಾಡಿಸ್ತಾರೆ ಮತ್ತು ಅವರು ಈಗ ಹೇಳಿದ್ದಾರೆ ವರದಿ ತರಿಸಿಕೊಂಡು ಏನಂತ ಮಾಡ್ತಾರೆ. ಇದಕ್ಕೆ ಪರಿಹಾರ ಬಿದ್ದು ಮೇಲಿಂದ ತಂತಿ ಬಿದ್ದು ಸತ್ತಿದ್ದಾರೆ, ಏನೋ ಒಂದು ಆಕಸ್ಮಿಕ ಆಯ್ತು. ಮಾತು ಎಲ್ಲೆಲ್ಲಿ ತಂತಿ ಸರ್ ಕೇಳಿ ಕೇಳಿ, ಒಂದ್ ನಿಮಿಷ ಕೇಳಿ. ಆಯ್ತ್ರಿ, ಒಂದ್ ನಿಮಿಷ ದಯವಿಟ್ಟು. ಎಲ್ಲೆಲ್ಲಿ ಈ ತಂತಿ ಬಿದ್ದು ಅಥವಾ ವಿದ್ಯುತ್ ಅವಘಡದಿಂದ ಜನ ಸಾಯ್ತಾ ಇದ್ದಾರೆ, ಇಲಾಖೆ ನಿರ್ಲಕ್ಷ್ಯ ಇದೆ, ಪರಿಹಾರ ಕೊಡ್ತಿದ್ದಾರೆ. ಕ್ರಿಮಿನಲ್ ಕೇಸ್ ಹಾಕಿ ಯಾವ್ದೋ ಒಂದು ಘಟನೆಯನ್ನ ಉಲ್ಲೇಖ ಮಾಡಿ ಎಲ್ಲಾ ಕಡೆ ಸಾಯ್ತಾ ಇದಾರೆ ಅಂತ ಹೇಳೋದು ಸರಿಯಲ್ಲ. ನೋಡಿ, ಎಲ್ಲಾ ಘಟನೆಗೆ ಸಂಬಂಧಪಟ್ಟಂತೆ ತಕ್ಷಣ ಕ್ರಮ ತೆಗೆದುಕೊಳ್ಳಿ. ಪ್ರಸ್ತಾಪ ಮಾಡಿದ್ದಾರೆ, ಈಗ ತಗೊಂಡ್ಬರ್ತೇನೆ ಪರಿಹಾರ ಕೊಡ್ತೇನೆ. ಶ್ರೀ ಸಾಮಾನ್ಯನಿಗೆ ಓಕೆ, ಆರ್ವಿ ದೇಶಪಾಂಡೆ ಅವರು ಮಾನ್ಯ ಅಧ್ಯಕ್ಷರೇ ಆಯ್ತು. ಈಗ ಶ್ರೀ ಸಾಮಾನ್ಯ ಆಯ್ತ್ರಿ, ಶೂನ್ಯ ವೇಳೆಯಲ್ಲಿ ನೀವು ರಾಜಕೀಯ ಭಾಷಣ ಮಾಡಿದ್ರೆ. ರಾಜಕೀಯ ಇದು ಸರ್, ರಾಜಕೀಯ ಇಲ್ಲ. ಏನಾಗ್ತಾ ಇದೆ? ವೋಲ್ಟೇಜ್ ಹೆಚ್ಚು ಕಮ್ಮಿ ಆದ್ರೆ 2SSR 4SSR ಮಧ್ಯೆ ಏನಾದ್ರು ಕನೆಕ್ಟಿವಿಟಿ ಡಿಸ್ಟರ್ಬ್ ಆದ್ರೆ ರಾಬಿಟ್ ಕಂಡಕ್ಟರ್ ಮಧ್ಯೆ ದಿಢೀರಂತ ಫ್ಲಕ್ಚುಯೇಷನ್ ಬಂದಾಗ ಅಲ್ಲಿ ತಂತಿಗಳು ಉರ್ದು. ಸತೀಶ್ ರೆಡ್ಡಿ, ಪ್ರಕೃತಿ ವಿಕೋಪ ಪ್ರಕೃತಿ ವಿಕೋಪ ಅಂತ ಹೇಳ್ತಾನೆ. ಹೆವಿ ವಿಂಡಿನ ತಂತಿ ಬಿತ್ತು ಆಯ್ತು ಬಿಡ್ರಿ. ದೇಶಪಾಂಡೆ ಅವರು ಅದು ಬಗೆಹರಿಯೋದಿಲ್ಲ. ಈ ಕಂಡ್ರೆ ಅವ್ರು ಮಾತಾಡಿದ್ರು ಅಂದ್ರೆ ಬಗೆಹರಿತದೆ ಯಾವ್ದಾದ್ರು.